ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸರ್ಕಾರವು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ರಾಜ್ಯಾದ್ಯಂತ ಮತ್ತೆ ಹೋರಾಟ ಆರಂಭಿಸುವುದಾಗಿ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರು ಎಚ್ಚರಿಕೆ ನೀಡಿದ್ದಾರೆ. ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ 7.5% ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಲಾಗಿದ್ದು, ಇದು ಈಡೇರದಿದ್ದರೆ ಬೃಹತ್ ಹೋರಾಟ ಹಮ್ಮಿಕೊಳ್ಳುವುದಾಗಿ ಹೊಸದುರ್ಗ ತಾಲೂಕು ರಾಜನಹಳ್ಳಿ ಮಠದ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು ಹೇಳಿದ್ದಾರೆ. ತುಮಕೂರಿನಲ್ಲಿ ನಾಯಕ ಸಮಾಜ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಜಾಗೃತಿ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಸ್ವಾಮೀಜಿ ಮಾತನಾಡಿದರು. ಸರ್ಕಾರವು ಮೀಸಲಾತಿಯನ್ನು ಹೆಚ್ಚಳ ಮಾಡುವುದಕ್ಕೆ ಮೊದಲ ಆದ್ಯತೆ ನೀಡಬೇಕು, ಮಹರ್ಷಿ ವಾಲ್ಮೀಕಿರವರ ಹೆಸರನ್ನು ವಿಶ್ವವಿದ್ಯಾನಿಲಯಕ್ಕೆ ಇಡಬೇಕು ಅಂತ ಸ್ವಾಮಿಗಳು ಒತ್ತಾಯಿಸಿದರು. ವಾಲ್ಮೀಕಿ ಸಮುದಾಯದ ಮುಖಂಡರು ಆಗಿರುವ ಮಾಜಿ ಶಾಸಕ ಕೆಎನ್ ರಾಜಣ್ಣರವರಿಗೆ ಸರ್ಕಾರದಲ್ಲಿ ಉತ್ತಮ ಸ್ಥಾನಮಾನ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಸರ್ಕಾರವು ನಮ್ಮ ಬೇಡಿಕೆಗಳನ್ನು ನಿರ್ಲಕ್ಷಿಸಿದರೆ ಮತ್ತೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಸ್ವಾಮೀಜಿ ಎಚ್ಚರಿಕೆ ನೀಡಿದರು. ಕಳೆದ ತಿಂಗಳ ರಾಜನಹಳ್ಳಿಯಿಂದ ರಾಜಧಾನಿವರೆಗೆ ಪಾದಯಾತ್ರೆ ಹಮ್ಮಿಕೊಂಡು ಸರ್ಕಾರಕ್ಕೆ ಈ ಸಮುದಾಯದ ಬೇಡಿಕೆಗಳಾಗಿರ್ತಕ್ಕಂಥ ಈ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಿಸಬೇಕು, ಹಾಗೆಯೇ ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ನೀಡತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲೆಯನ್ನು ಮಾಡಬೇಕು. ಹಾಗೆಯೇ ಈ ಸಮುದಾಯದ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಬೇಕು. ಹಾಗೆಯೇ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿಯವರ ಹೆಸರನ್ನು ನಾಮಕರಣ ಮಾಡಬೇಕು. ನಂತರ ಯಾವುದೇ ಸರ್ಕಾರ ಬರಲಿ, ಈ ಪರಿಶಿಷ್ಟ ಪಂಗಡದ ಸಮುದಾಯದವರು 15 ಜನ ಶಾಸಕರಿದ್ದಾರೆ, 3 ಜನ ಮಂತ್ರಿ ಸ್ಥಾನವನ್ನು ನೀಡಬೇಕು. ಹಾಗೆ ಕೇಂದ್ರದಲ್ಲಿ ಇದುವರೆಗೂ ಕೂಡ ದಕ್ಷಿಣ ಭಾರತದಲ್ಲಿ ಒಬ್ಬರೇ ಒಬ್ಬರಿಗೂ ಮಂತ್ರಿ ಸ್ಥಾನವನ್ನು ನೀಡಿಲ್ಲ, ಒಂದು ಕೇಂದ್ರದ ಮಂತ್ರಿ ಸ್ಥಾನವನ್ನು ನೀಡಬೇಕು ಅಂಥೇಳಿ ಹೀಗೆ ಬೇಡಿಕೆಯನ್ನು ಇಟ್ಕೊಂಡು ನಾವು ಮೊನ್ನೆ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದೇವೆ. ಈಗಾಗಲೇ ಸರ್ಕಾರ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದೆ, 2 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡು. ವಾಲ್ಮೀಕಿ ಸಮಾಜದ ಮುಖಂಡರಾದ ಶಾಂತಲಾ ರಾಜಣ್ಣ, ನಿವೃತ್ತ ಅಧಿಕಾರಿ ಮೃತ್ಯುಂಜಯ, ಅರ್ತಿಕೋಟೆಯ ನಿವೃತ್ತ ಅಧಿಕಾರಿ ವಿನಯ್ ಸಿಂಹ, ಬಿಜಿ ಕೃಷ್ಣಪ್ಪ, ಆಟೋ ಪ್ರತಾಪ್, ಕೃಷ್ಣಮೂರ್ತಿ, ತುಬಿ ಮಲ್ಲೇಶ್, ರಾಜ್ಕುಮಾರ್, ರಾಮಚಂದ್ರ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಚಿಕ್ಕಪೇಟೆಯಲ್ಲಿ ಸ್ವಚ್ಛತೆ ಕುರಿತು ಬೀದಿ ನಾಟಕದ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ತುಮಕೂರು ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಸಹಕಾರದೊಂದಿಗೆ ಭಗೀರಥ ಮೈಸೂರು ಅನುಷ್ಠಾನಗೊಳಿಸುತ್ತಿರುವ ಅಂಗವಾಗಿ ಸ್ವಚ್ಛತೆ ಕುರಿತು ಬೀದಿ ನಾಟಕದ ಮೂಲಕ ಜನರಲ್ಲಿ ಅರಿವು ಮೂಡಿಸಲಾಯಿತು. ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಸ್ ರವರು ಚಾಲನೆ ನೀಡಿ ವಾರ್ಡ್ವಾರು ಬೀದಿ ನಾಟಕಗಳ ಮೂಲಕ ಸ್ವಚ್ಛತೆ ಬಗ್ಗೆ ಜನರಲ್ಲಿ ಮಾಹಿತಿ ನೀಡಲಾಗ್ತಾ ಇದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಷ್ಟು ಪ್ರಯತ್ನಿಸಿದರೂ ನಾಗರಿಕರು ಸಹಕಾರ ನೀಡದಿದ್ದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದರು. ನಾಗರಿಕರು ಹಸಿ ಕಸ ಒಣಕಸವನ್ನ ಬೇರ್ಪಡಿಸಿ ಕಸದ ವಾಹನಕ್ಕೆ ಹಾಕುವ ಮೂಲಕ ಸಹಕಾರ ನೀಡಬೇಕು ಅಂತ ಕೋರಿದರು. ನಮ್ಮ ಅಧಿಕಾರಿಗಳದೇ ಆಗಲಿ 1% ಅಂದರೆ 99% ನಮಗೆ ನಮ್ಮ ತುಮಕೂರಿನ ನಾಗರಿಕರು ಪ್ರಯತ್ನ ಮಾಡಿದರೆ ನಮ್ಮ ತುಮಕೂರು ಸ್ವಚ್ಛತಾ ತುಮಕೂರು ಅಂತ ನಾವು ಹೇಳ್ಬೋದು. ಅದಕ್ಕೆ ದಯವಿಟ್ಟು ಇವತ್ತು ನಮ್ಮ ಏನು 4ನೇ ವಾರ್ಡಿನ ನಮ್ಮ ಕಾರ್ಪೊರೇಟರ್ ಆದ ಅವರು ಬಂದಿದ್ದಾರೆ, ನಮ್ಮ 5ನೇ ವಾರ್ಡು ಟನ್ನು ದಿಸಿಕೆ ಬೀಳುತ್ತೆ, ಯಾಕಂದರೆ 150 ಟನ್ನು ಕಸಾನು ನಾವು ಅಲ್ಲಿ ಹಿಂಗಿಡ್ಸೋಕ್ಕಾಗಲ್ಲ. ದಯವಿಟ್ಟು ಎಲ್ಲ ನಮ್ಮ 4ನೇ ವಾರ್ಡಿನ 5ನೇ ವಾರ್ಡಿನ 7ನೇ ವಾರ್ಡಿನ ಜನ ಎಲ್ಲ ಸ್ವಚ್ಛತೆ ಬಗ್ಗೆ ನೀವು ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಕಳಕೊಳ್ಳೆಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಸ್ಮಾರ್ಟ್ ಸಿಟಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ, ಏನು ಬೀದಿ ನಾಟಕ ಆಡೋಕ್ಕೆ ಬಂದಿದ್ದಾರೆ, ಅವರು ನಿಮ್ಗೆ ಯಾಕಂದರೆ ಇಷ್ಟು ಕಷ್ಟದಿಂದ ತಿಳ್ಸೋಕ್ಕೆ ಯಾಕೆ ಬಂದಿದ್ದಾರೆ ಅಂದರೆ ಅವರು ನಮ್ಮ ತುಮಕೂರವರೇ. ನಮ್ಮ ಸ್ವಚ್ಛತೆ ಇದ್ರೆ ನಮ್ಮ ತುಮಕೂರಿಗೆ ಒಂದು ಹೆಮ್ಮೆ. ಸ್ಮಾರ್ಟ್ ಸಿಟಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಮಕೂರೇ 1ನಲ್ಲಿ ಬರಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. 4ನೇ ವಾರ್ಡಿನ ಪಾಲಿಕೆ ಸದಸ್ಯೆ ದೀಪಶ್ರೀ ಮಹೇಶ್ ಮಾತನಾಡಿ, ನಾಗರಿಕರು ಕಸವನ್ನು ಚರಂಡಿ ಮತ್ತಿತರ ಜಾಗಗಳಲ್ಲಿ ಎಸೆಯದೆ ಒಂದೆಡೆ ಸಂಗ್ರಹಿಸಿ ಅದನ್ನು ಕಸದ ವಾಹನಕ್ಕೆ ಹಾಕಬೇಕು ಅಂತ ಮನವಿ ಮಾಡಿದ್ರು. ನಮ್ಮ ತುಮಕೂರು ಸಿಟಿ ಸ್ವಚ್ಛವಾಗಿರಬೇಕು ಅಂತೇಳಿ ನಾವು ಮಹಾನಗರ ಪಾಲಿಕೆಯಿಂದ ಆಟೋಗಳು, ಟಿಪ್ಪರು ಮತ್ತೆ ಪಿಟಿಎಸ್ಗಳನ್ನ ಚೆನ್ನಾಗಿ ಒದಗಿಸಿದ್ದಾರೆ. ಆದರೆ ನಾಗರಿಕರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ಅದು ಯೂಸ್ ಆಗಲ್ಲ. ನಾಗರಿಕರು ದಯವಿಟ್ಟು ಚರಂಡಿಗೆ ಹಾಕೋದಾಗಲಿ, ಪಕ್ಕದ ಸೈಟ್ಗೆ ಹಾಕೋದಾಗಲಿ ಮಾಡದೆ ಕಸವನ್ನು ಹಸಿ ಕಸ ಮತ್ತು ಒಣಕಸಗಳನ್ನಾಗಿ ವಿಂಗಡಿಸಿ ಆಟೋಗೆ ಕೊಡೋದ್ರ ಮೂಲಕ ನಮಗೆ ಸಹಾಯ ಮಾಡಬೇಕು ಅಂತ.
ಈ ಸಂದರ್ಭದಲ್ಲಿ ಪಾಲಿಕೆಯ ಮತ್ತೊಬ್ಬ ಸದಸ್ಯ ಮೆಸ್ ಮಹೇಶ್, ಡಾಕ್ಟರ್ ನಾಗೇಶ್ ಕುಮಾರ್, ಪರಿಸರ ಅಧಿಕಾರಿಗಳು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಆನಂತರ ಡಮರುಗ ಸಂಸ್ಥೆಯವರು ಕಸ ಸ್ವಚ್ಛತೆ ನಿರ್ವಹಣೆ ಕುರಿತು ಬೀದಿ ನಾಟಕಗಳನ್ನು ಪ್ರದರ್ಶನ ಮಾಡಿದರು. ಅಲ್ಲ ಕಾರಣ, ನೀವು ಅದೇ ಬೀದರ್ ನಿಂತ್ಕೊಂಡು ಆಯಮ್ಮ ಮನೆ ಕಸ ನಿಮ್ಮನೆ ಮುಂದೆ ನಿಮ್ಮನೆ ಮುಂದೆ ಆ ಕಸ ಕೂಡ್ಕೊಂಡ್ರೆ ಅದು ಸ್ವಚ್ಛತೆ ಮಾಡೋರು ಯಾರು ಅಂತ ಕೇಳ್ತಾರೆ. ಅಲ್ಲ ಕಣಪ್ಪ, ನೀನು ನಿಮ್ಮನೆ ಮುಂದೆ ಇವನು ಈ ಮನೆ, ಹೌದು ನಾವೆಲ್ಲ ಕಾರ್ಯಕ್ರಮ ಅನ್ಕೇಂದ್ರದ್ರು ಎಲ್ಲರ ಮನೆ ಬೀದಿ ಎಲ್ಲ ಸ್ವಚ್ಛವಾಗಿಡಕ್ಕೆ, ಆದ್ರೆ ಸ್ವಚ್ಛತೆಯಿಂದ ಕಸ ಎತ್ತಿಡ್ಬೇಕು. ನೀನ್ ನಿಮ್ಮನೆ ಕಸ ತಗೊಳ್ಳಿ, ಅವ್ರ ಮನೆಗೆ ಹಾಕಿ ಸ್ವಚ್ಛತೆ ಎಲ್ಲಾಕಿದೆ. ಚಿಂತಾಮಣಿ ತಾಲೂಕು ಕೈವಾರ ಕ್ಷೇತ್ರದಲ್ಲಿ ಗುರುಪೂಜಾ ಸಂಗೀತೋತ್ಸವಕ್ಕೆ ಜನಸಾಗರ ಹರಿದು ಬಂದಿತು. ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ 3 ದಿನಗಳ ಕಾಲ ನಡೆಯುವ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮಗಳು ಸುಪ್ರಭಾತ, ಗೋಪೂಜೆ, ಸದ್ಗುರುಗಳ ಪೂಜೆಯೊಂದಿಗೆ ಭಾನುವಾರ ಆರಂಭವಾಯಿತು. ಗುರುಪೂಜಾ ಮಹೋತ್ಸವದ ಅಂಗವಾಗಿ ದೇವಾಲಯವನ್ನು ವಿವಿಧ ಬಗೆಯ ಹೂಗಳಿಂದ ಸರ್ವಾಲಂಕೃತವಾಗಿ ಅಲಂಕರಿಸಲಾಗಿದೆ. ಮಂಗಳ ವಾದ್ಯಗಳೊಂದಿಗೆ ಗೋಪೂಜೆಯನ್ನು ನೆರವೇರಿಸಿ ತಾತಯ್ಯನವರ ಪ್ರಥಮ ದರ್ಶನ ಪೂಜೆಯನ್ನು ನೆರವೇರಿಸಲಾಯಿತು. ತಾತಯ್ಯನವರ ಮೂಲ ವಿಗ್ರಹವನ್ನು ವಿಶೇಷವಾಗಿ ಹೂಗಳಿಂದ ಅಲಂಕರಿಸಲಾಗಿತ್ತು. ಸರ್ವಾಲಂಕೃತ ಪಲ್ಲಕ್ಕಿಯಲ್ಲಿ ಸದ್ಗುರು ತಾತಯ್ಯನವರನ್ನು ದೇವಾಲಯದಿಂದ ಮಂಗಳ ವಾದ್ಯಗಳ ಸಮೇತರಾಗಿ ಸಂಗೀತ ಸಭಾಂಗಣಕ್ಕೆ ಕರೆತರಲಾಯಿತು. ಸದ್ಗುರು ತಾತಯ್ಯನವರ ವಿಗ್ರಹ ಮೂರ್ತಿಯನ್ನು ಅಲಂಕೃತ ಪೀಠದಲ್ಲಿ ಆಸೀನ ಮಾಡಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಾಯಿತು. ಮೂರು ದಿನಗಳ ಕಾಲ ನಡೆಯುವ ಗುರುಪೂಜಾ ಸಂಗೀತೋತ್ಸವಕ್ಕೆ ಧರ್ಮಾಧಿಕಾರಿಗಳಾದ ಎಂಆರ್ ಜಯರಾಮ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮೊದಲಿಗೆ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ರವರ ನೇತೃತ್ವದಲ್ಲಿ ಸಂಕೀರ್ತನೆಯನ್ನು ಸಮರ್ಪಿಸಲಾಯಿತು. ಧರ್ಮಾಧಿಕಾರಿಗಳ ಸಂಕೀರ್ತನೆಯ ನಂತರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ವಿದ್ವಾಂಸರುಗಳಿಂದ ಸಂಗೀತ ಸಮರ್ಪಣೆಯಾಯಿತು. ಸ್ಥಳೀಯ ನಾದಸ್ವರ ತವಿಲ್ ವಾದಕರಿಂದ ಸಂಗೀತ ಸಮರ್ಪಣೆಯಾಯಿತು. ಶ್ರೀ ಯೋಗಿ ನಾರಾಯಣ ಸಭಾಂಗಣದಲ್ಲಿ ಸಂಗೀತ ಕಚೇರಿಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಬೃಹತ್ ವೇದಿಕೆಯನ್ನು ಹಾಕಲಾಗಿದೆ. ವೇದಿಕೆಯನ್ನು ಅಮರ ನಾರಾಯಣ ಸ್ವಾಮಿ ವೇದಿಕೆ ಮತ್ತು ಶ್ರೀ ಭೀಮಲಿಂಗೇಶ್ವರ ವೇದಿಕೆ ಎಂದು ವಿಂಗಡಿಸಿ ಎರಡೂ ಬದಿಯಲ್ಲಿ ಸಂಗೀತಗಾರರು ಕುಳಿತು ಸಂಗೀತ ಸಮರ್ಪಣೆ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ದೇವಾಲಯವನ್ನು ವಿಶೇಷ ಹೂಗಳಿಂದ ಅಲಂಕರಿಸಲಾಗಿತ್ತು. ಕುಣಿಗಲ್ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ಕುಣಿಗಲ್ ತಾಲೂಕಿನ ಗಡಿ ಭಾಗವಾದ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನಸಂಪರ್ಕ ಸಭೆಯನ್ನು ರಾಜ್ಯ ಸರ್ಕಾರದ ಬಿಕ್ಕಟ್ಟಿನ ಹೊರತಾಗಿಯೂ ಶಾಸಕ ಡಾಕ್ಟರ್ ರಂಗನಾಥ್ ಹಮ್ಮಿಕೊಂಡಿದ್ದರು. ಸಭೆಯಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ 100 ಜನ ಪಾಲ್ಗೊಂಡು ಸಮಸ್ಯೆಗಳನ್ನು ತೋಡಿಕೊಂಡರು. ಬಹುತೇಕರು ಕುಡಿಯುವ ನೀರು ಹಾಗೂ ಕಂದಾಯ ಇಲಾಖೆಯ ಅಸಮರ್ಪಕ ಸ್ಪಂದನೆ ಬಗ್ಗೆ ದೂರಿದರು. ವೇದಿಕೆಯಲ್ಲೇ PDO ಮತ್ತು ಗ್ರಾಮ ಪಂಚಾಯತಿ ಸದಸ್ಯೆ ಶಾಸಕರ ಸಮ್ಮುಖದಲ್ಲೇ ವಾಗ್ವಾದ ನಡೆಸಿದ್ದು ವಿಶೇಷವಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ರಂಗನಾಥ್, ಕಂದಾಯ ಕೆಳಹಂತದ ಇಲಾಖಾ ಅಧಿಕಾರಿಗಳು ಗ್ರಾಮಸ್ಥರ ರೈತರ ಶೋಷಣೆ ಮಾಡುತ್ತಿರುವುದು ಸರಿಯಲ್ಲ. ಸಾಕಷ್ಟು ದೂರುಗಳು ಬಂದಿದೆ. ಮುಂದೆ ಇದೇ ರೀತಿ ಆದಲ್ಲಿ ಕ್ರಮಕ್ಕೆ ಮುಲಾಜಿಲ್ಲದೆ ಶಿಫಾರಸು ಮಾಡಲಾಗುವುದು. ಗ್ರಾಮಾಂತರ ಪ್ರದೇಶ ಸೇರಿದಂತೆ ತಾಲೂಕಿನ ನೀರಾವರಿ ಸಮಸ್ಯೆಗೆ ಹೇಮಾವತಿ ಲಿಂಕ್ ಕೆನಾಲ್ ಒಂದೇ ಪರಿಹಾರ. ಇದಕ್ಕೆ ತುಮಕೂರಿನ BJP ಘಟಕ ವಿನಾಕಾರಣ ಅಡ್ಡಿಪಡಿಸುತ್ತಿದೆ. ತಾಲೂಕಿಗೆ ಕಳೆದ 25 ವರ್ಷಗಳಿಂದ ಅನ್ಯಾಯವಾಗುತ್ತಿದ್ದರೂ ಯಾರೂ ಧ್ವನಿಸುತ್ತಿಲ್ಲ ಎಂದರು. ತಾಲೂಕಿನ ಪಾಲಿನ 3 TMC ನೀರು ಪಡೆಯಲು ರಾಜ್ಯ ಸರ್ಕಾರದ ಮೇಲೆ ಸತತ ಒತ್ತಡ ಹಾಕಿದ ಪರಿಣಾಮ ಸಂಸದ ಸುರೇಶ್, ಸಚಿವ DK ಶಿವಕುಮಾರ್ ಸಹಕಾರದಿಂದ 614 ಕೋಟಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಅನುಮೋದನೆ ನೀಡಿದೆ. ಆದರೆ ತುಮಕೂರು ಭಾಗದ ಶಾಸಕರು ವಿರೋಧ ವ್ಯಕ್ತಪಡಿಸುವುದರಲ್ಲಿ ಅರ್ಥ ಇಲ್ಲ. ತುಮಕೂರು ಪಾಲಿನ ಒಂದು ಹನಿ ನೀರು ನಮಗೆ ಬೇಡ, ಆದರೆ ನಮ್ಮ ಪಾಲಿನ ನೀರು ಕೊಡಲು ಅವರ ಸಹಕಾರ ನೀಡಿ ಸಮಸ್ಯೆ ಶಾಂತಿಯುತವಾಗಿ ಬಗೆಹರಿಸಲು ಬೆಂಬಲ ನೀಡಬೇಕು. ಒಂದು ವೇಳೆ ಅಡ್ಡಿಪಡಿಸಿದ್ದೇ ಆದಲ್ಲಿ ಹಿಂದಿನವರಂತೆ ಸುಮ್ಮನೆ ಕೂರುವುದಿಲ್ಲ. ತಾಲೂಕಿನ ಜನತೆಯ ನೀರಿನ ಪಾಲನ್ನು ಪಡೆಯಲು ಯಾವ ಹಂತದ ಹೋರಾಟಕ್ಕೂ ಸಿದ್ಧವಾಗಿದ್ದು ತಾಲೂಕಿನ ಜನತೆ ಈ ನಿಟ್ಟಿನಲ್ಲಿ ನಮ್ಮ ಕೈ ಬಲ ಪಡಿಸಬೇಕು ಅಂತ ಮನವಿ ಮಾಡಿದ್ರು. ನೀರಿದ್ರೆ ತಾನೇ ನೀರು ಬರೆದು ಮಳೆಗಳು ಬರದೇ ಇದ್ದು ಕೆನಾಲ್ಗಳಲ್ಲಿ ನೀರು ಹರಿದೇ ಇದ್ದು ನೀರುಗಳು ಶೇಖರಣೆ ಎಲ್ಲಾಗತ್ತೆ. ಆದ ಕಾರಣ ನಮಗೆ ಕುಣಿಗಲ್ ತಾಲೂಕಿಗೆ ಲಿಂಕ್ ಕೆನಾಲ್ ಅನ್ನೋದು ಬಹಳಷ್ಟು ಮುಖ್ಯವಾದಂತ ಅಂಶ. ಆದರೆ ಇವತ್ತಿನ ದಿನ ಸಚಿವ ಸಂಪುಟದ ಅನುಮೋದನೆ ಸಿಕ್ಕಿದೆ. ಇದು ವಿರೋಧ ಮಾಡ್ತಾರೆ ಯಾರು? ತುಮಕೂರು ಜಿಲ್ಲೆಯ BJP ಪಕ್ಷದವರು ಮುಖಂಡತ್ವ ತೆಗೆದುಕೊಂಡು ಕುಣಿಗಲ್ ತಾಲೂಕಿಗೆ DK ಶಿವಕುಮಾರ್ ಸಾಹೇಬರು, DK ಸುರೇಶ್ ಸಾಹೇಬರು ರಂಗನಾಥ್ ಬಂದಿರೋದ್ರಿಂದ ಪ್ರತ್ಯೇಕವಾದ ಕೆನಾಲ್ ಅನ್ನು ತೆಗೆದುಕೊಂಡು ತುಮಕೂರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ವಿರೋಧ ಮಾಡ್ತಾ ಇದ್ದಾರೆ 6 ತಿಂಗಳು.
ಕುಣಿಗಲ್ಲಿ ನಾನು ಕೇಳ್ತಿರೋದು ನಮ್ಮ ರೈತರ ಅಕ್ಕಿನ ನೀರನ್ನ ನಾನು ಕೇಳ್ತಾ ಇದ್ದೀನಿ. ತುಮಕೂರಿನ ಯಾವುದೇ ಒಂದು ಹನಿನೂ ನಾನು ಸರಿ ಕೇಳ್ತಾ ಇಲ್ಲ. ನಮ್ಮ ನೀರನ್ನ ತೆಗೆದುಕೊಂಡು ಹೋಗಿ ನೀವೇ ಕಟ್ಟಪಡಿಸ್ತೀರಿ ಅಂದ್ರೆ ನೀವು ಓಪನ್ ಚಾನಲ್ ಆಯ್ತು, ಮುಂದಿನ ತಿಂಗಳಲ್ಲಿ ಒಂದ್ ತಿಂಗಳು ಕೊಟ್ಬಿಡ್ತೀವಿ ತಗೊಂಡೋಗಿ ಅಂತಾರೆ. ನಾನು ಅದನ್ನ ಒಳಗಡೆ ನೋಡಿದ್ರೆ 5,000-10,000 ಅನಧಿಕೃತ ಪಂಪ್ ಸೆಟ್ಗಳು ಇವಾಗ ಹಾಕೊಂಡು ಕುಡಿತಾರೆ. ಯಾರ ನೀರದು? ಕುಣಿಗಲ್ ತಾಲೂಕಿನ ನೀರದು. ಇವತ್ತು ದಿನ ಹಿಂದೆ ಯಾರನ್ನು ಧ್ವನಿ ಎತ್ತಿದಂತ ಸಂದರ್ಭದಲ್ಲಿ ಕುಣಿಗಲ್ಗೆ ಅನ್ಯಾಯ ಅಂತ ಸಂದರ್ಭದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದಂತಹ ಹಿನ್ನೆಲೆಯಲ್ಲಿ ನಮಗೆ ಒಂದು ನ್ಯಾಯ ಸಿಗಂತ ಅವಕಾಶ ಸಿಗ್ತಿರಂತದಲ್ಲಿ ನಮಗೆ ವಿರೋಧ ಮಾಡ್ತಿರಂತದ್ದು ಬಿಜೆಪಿ ಪಕ್ಷದ ತುಮಕೂರಿನ ಘಟಕದ ವ್ಯವಸ್ಥೆಯಲ್ಲಿ ಇದು ಎಷ್ಟು ನ್ಯಾಯ? ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಿಕ್ಕಮ್ಮ, ಉಪಾಧ್ಯಕ್ಷ ರುದ್ರಯ್ಯ, ಇಒ ಶಿವರಾಜಯ್ಯ, ಪಿಡಿಒ ಶಶಿರೇಖ, ಡಿಟಿಒ ರಾಜೇಂದ್ರ ಇತರರು ಇದ್ರು. ವಿವಿಧ ಇಲಾಖಾಧಿಕಾರಿಗಳು ಇಲಾಖೆ ನೀಡುವ ಸವಲತ್ತುಗಳ ಬಗ್ಗೆ ಜನತೆಗೆ ಮನವರಿಕೆ ಮಾಡಿಕೊಟ್ರು. ವಿಜಯಪುರದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಅಖಂಡ ಶ್ರೀರಾಮ ನಾಮ ಸಪ್ತಾಹ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗುವುದರಿಂದ ಯುವಜನರನ್ನು ಧಾರ್ಮಿಕ ಕಾರ್ಯಗಳತ್ತ ಸೆಳೆಯಲು ಸಹಕಾರಿಯಾಗುತ್ತದೆ ಎಂದು ಸಂಸದ ಬಿಎನ್ ಬಚ್ಚೇಗೌಡ ಅವರು ಹೇಳಿದರು. ಪ್ರಥಮ ಏಕಾದಶಿ ಅಂಗವಾಗಿ ವಿಜಯಪುರದ ನಗರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ 59ನೇ ವರ್ಷದ ಅಖಂಡ ಶ್ರೀರಾಮ ನಾಮ ಸಪ್ತಾಹ ಮಹೋತ್ಸವ ಹಾಗೂ ಕಲ್ಯಾಣ ಮಹೋತ್ಸವ, 14ನೇ ವರ್ಷದ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಮತ್ತು 12ನೇ ವರ್ಷದ ಸದ್ಗುರು ಯೋಗಿ ನಾರಾಯಣ ಯತೀಂದ್ರರ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು. ಇವತ್ತು ವಿಶೇಷವಾಗಿ ಈ ಒಂದು ಏಕಾದಶಿ ಪ್ರಯುಕ್ತ ಅಂದರೆ ಈಗ ದಕ್ಷಿಣಾಯನ ಏಕಾದಶಿ, ಉತ್ತರಾಯಣ ಇನ್ನು 6 ತಿಂಗಳಿಗೆ ಬರ್ತದೆ. ಅದರೊಳಗೆ ಇವರು ಪ್ರತಿ ವರ್ಷ ಇಲ್ಲಿ ಈ ಒಂದು ಬಲಿಜಪೇಟೆ ಸಮಾಜದಲ್ಲಿ ಮುಖಂಡರುಗಳು ಸೇರಿ ಮತ್ತು ಎಲ್ಲರೂ ಇದಕ್ಕೆ ದಾನಿಗಳು ಎಲ್ಲ ಬಂದು ಸಹಕರಿಸಿದ್ದಾರೆ. ಅದೇ ರೀತಿ ನಾನು ಇತ್ತೀಚೆಗೆ ಲೋಕಸಭೆ ಸದಸ್ಯನಾಗಿ ಆಯ್ಕೆಯಾದೆ, ಅದರಿಂದ ಇದಕ್ಕೆ ಬರಲೇಬೇಕು ಅಂತೇಳಿ ನಮ್ಮ ಬಲಮುರಿ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ಗಾಲಿ ರಥೋತ್ಸವ ಬ್ರಹ್ಮರಥೋತ್ಸವದ ಅಂಗವಾಗಿ ನಗರದ ಬೀದಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಹಬ್ಬದ ಸಡಗರ ಸಂಭ್ರಮದ ನಡುವೆ ವಿವಿಧ ಬಗೆಯ ಹೂಗಳಿಂದ ಅಲಂಕೃತಗೊಂಡಿದ್ದ ರಥ ಎಳೆದು ಸಂಭ್ರಮಿಸಿತು. ಧ್ವಜಾರೋಹಣ, ಭೀರಿ ಪೂಜೆ, ಹನುಮಂತ ವಾಹನೋತ್ಸವ, ಸಿಂಹ ವಾಹನೋತ್ಸವ, ಶೇಷ ವಾಹನೋತ್ಸವ, ಗರುಡ ವಾಹನೋತ್ಸವ, ಗಜೇಂದ್ರ ಮೋಕ್ಷ ಉತ್ಸವ, ಅಖಂಡ ಶ್ರೀರಾಮನಾಮ, ಪೂಲಂಗಿ ಸೇವೆ, ಯಾತ್ರಾದಾನೋತ್ಸವ, ಪ್ರಸಾದ ಸೇವೆ, ಮೇನೆ ಉತ್ಸವ ಪೂಜೆ ನೆರವೇರಿಸಿದರು. ತೇಗದ ಮರದಿಂದ ಮಾಡಿರುವ ಮೇನೆ ಉತ್ಸವವನ್ನು ಬಲಿಜ ಯುವ ಸಮೂಹದವರು ನಡೆಸಿಕೊಟ್ರು. ಲಕ್ಷ್ಮೀ ವೆಂಕಟೇಶ್ವರ ಗಾಣಿಗ ಸೇವಾ ಟ್ರಸ್ಟ್ ವಿಜಯಪುರ ಟೌನ್ ಗಾಣಿಗರ ಸಂಘದ ವತಿಯಿಂದ ಭಾಗವತ ಸೇವೆ ನಡೆಸಿದರು. ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಬಲಿಜ ಕರ್ನಾಟಕ ಪ್ರದೇಶ ಬಲಿಜ ಜನಾಂಗದ ಗಣ್ಯರು, ಮುಖಂಡರು, ಸಂಘದಾಧ್ಯಕ್ಷ ಪರಿಕಲ್ ಸುಂದರ್, ಸಿಕೆ ಜಗದೀಶ್ ಪೂಜೆ ಸಲ್ಲಿಸಿದರು. ಬಳಿಕ ದೇವರನ್ನ ಕಾರ್ಯದರ್ಶಿ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ಡೊಳ್ಳು ಕುಣಿತ, ವೀರಗಾಸೆ ಕುಣಿತ, ತಮಟೆ ವಾದನಗಳು, ನಾದಸ್ವರಗಳು, ಪಂಡರಾಪುರ ಭಜನೆ ಸೇರಿದಂತೆ ಬ್ರಹ್ಮರಥೋತ್ಸವ ಮತ್ತಷ್ಟು ಮೆರುಗು ನೀಡಿತು. ತೇರಿನ ಕಳಶಕ್ಕೆ ಹೂ, ದವನ, ಬಾಳೆಹಣ್ಣು ಅರ್ಪಿಸುವ ಮೂಲಕ ಭಕ್ತರು ಹರಕೆ ತೀರಿಸಿದರು. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಎತ್ತಿನಹೊಳೆ ಯೋಜನೆ ವಿರುದ್ಧ ಚಕಾರವೆತ್ತ ತಿಪ್ಟೂರು ಶಾಸಕರ ವರ್ತನೆಯನ್ನ ತಾಲೂಕು ರೈತ ಸಂಘದ ಮುಖಂಡರು ಖಂಡಿಸಿದ್ದಾರೆ. ನಿರಂತರ ಬರಗಾಲಕ್ಕೆ ತುತ್ತಾಗಿರುವ ತಿಪ್ಟೂರು ತಾಲೂಕಿಗೆ ಅಗತ್ಯವಾಗಿ ಬೇಕಾಗಿರುವ ಎತ್ತಿನಹೊಳೆ ಯೋಜನೆ ವಿರುದ್ಧ ಶಾಸಕರು ಮಾತನಾಡಿರುವುದು ಖಂಡನೀಯ. ಶಾಸಕರೇ ಹೋರಾಟ ಮಾಡಿ ನೀರು ತನ್ನಿ, ರೈತರಿಗೆ ಅನ್ಯಾಯ ಮಾಡಬೇಡಿ ಎಂದು ತಾಲೂಕು ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ ಆರೋಪಿಸಿದರು. ತಿಪ್ಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಾಸಕರು ಚಳುವಳಿಗಾರರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದು ಈ ಹಿಂದೆ ಮುಖ್ಯಮಂತ್ರಿ ಸದಾನಂದಗೌಡ, ಜಗದೀಶ್ ಶೆಟ್ಟರ್ ಅಧಿಕಾರದಲ್ಲಿದ್ದಾಗಲೂ ಶಾಸಕರು ಈ ಬಗ್ಗೆ ಚರ್ಚೆ ನಡೆಸಿಲ್ಲ.
ಆ ಮೂಲಕ ತಿಪಟೂರಿನ ಆ ಭಾಗದ ರೈತರ ಜನರ ನೀರಿನ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವುದೇ ಆಸಕ್ತಿ ತೋರಿಸುತ್ತಿಲ್ಲ ಎಂದು ಆಪಾದಿಸಿದರು. ಹಿಂದೆ ಇದ್ದ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಯಾರೂ ಕೂಡ ಈವರೆಗೂ ಜನರ ರೈತರ ಸಂಕಷ್ಟಕ್ಕೆ ಸರಿಯಾಗಿ ಸ್ಪಂದಿಸದೇ ಇರುವುದು ಖಂಡನೀಯ. ಎತ್ತಿನಹೊಳೆ ನೀರು ಹಂಚಿಕೆ ವಿಚಾರದಲ್ಲಿ ನಮ್ಮ ತಾಲೂಕಿಗೆ ಅನ್ಯಾಯವಾಗಿದ್ದು ಈ ಬಗ್ಗೆ ಕಳೆದ ಹಲವಾರು ತಿಂಗಳುಗಳಿಂದ ಪ್ರತಿಯೊಂದು ಹಳ್ಳಿಗಳಿಗೂ ಭೇಟಿ ಕೊಟ್ಟು ಜನರಲ್ಲಿ ನೀರು ಪಡೆಯುವ ಬಗ್ಗೆ ಅರಿವು ಮೂಡಿಸುತ್ತಾ ರಾಜ್ಯ ರೈತ ಸಂಘ ಹಾಗೂ ಹಲವಾರು ಸಂಘಟನೆಗಳು ಪ್ರಯತ್ನ ಪಡುತ್ತಿವೆ ಎಂದರು. ಶಾಸಕರು ಈ ರೀತಿ ಹೇಳಿಕೆ ನೀಡಿರುವುದು ಹೋರಾಟಗಾರರಿಗೆ ಮಾಡಿದ ಅನ್ಯಾಯ ಹಾಗೂ ಇಂತಹ ರೈತರ ಸಂಕಷ್ಟಗಳಿಗೆ ಶಾಸಕರು ನಮ್ಮ ಜೊತೆ ಹೋರಾಟಕ್ಕೆ ಹೇಳಿದರೆ ನಾವು ಸಂಪೂರ್ಣವಾಗಿ ಇವರಿಗೆ ಬೆಂಬಲವನ್ನು ಸೂಚಿಸುತ್ತೇವೆ ಎಂದು ಇದೇ ವೇಳೆ ತಿಳಿಸಿದರು. ಇದೇ ವೇಳೆ ದಕ್ಷಿಣ ಒಳನಾಡು ನೀರಾವರಿ ಸಮಿತಿ ಅಧ್ಯಕ್ಷ ಉಜ್ಜಜ್ಜಿ ರಾಜಣ್ಣ ಮಾತನಾಡಿ, ತಾಲೂಕಿನಲ್ಲಿ ಸಾಕಷ್ಟು ಚಳವಳಿಗಳು ಸಕ್ರಿಯವಾಗಿ ಕೆಲಸ ಮಾಡುತ್ತಿವೆ. ಅನೇಕ ರೈತ ಚಳವಳಿಗಳ ಮೂಲಕ ಬೇಡಿಕೆಗಳನ್ನು ಈಡೇರಿಸಲಾಗಿದೆ. ತಾಲೂಕಿನ ರೈತಪರ ಸಂಘಟನೆಗಳಿಗೆ ತಮ್ಮದೇ ಆದ ಶಕ್ತಿ ಇದೆ. ಎತ್ತಿನಹೊಳೆ ನೀರು ಹಂಚಿಕೆ ವಿಚಾರದಲ್ಲಿ ತಮ್ಮ ತಾಲೂಕಿಗೆ ಅನ್ಯಾಯವಾಗಿದ್ದು ಅದನ್ನು ಜಾರಿಗೊಳಿಸುವವರೆಗೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ತಬ್ರೆದಂತಹ 24 ವರ್ಷದ ಯುವಕ ಇನ್ನೂ ಕೂಡ ಮದುವೆಯಾಗಿ ಒಂದು 60 ದಿನ ಕಳೆದಂಥ ಒಂದು ಯುವಕನನ್ನ ಕಳ್ತನ ಮಾಡಿದ ಅಂತಕ್ಕಂಥ ಒಂದು ಆರೋಪ ನಡೆಸೋದ್ರ ಮುಖಾಂತರ ಒಂದು 7 ಗಂಟೆಗೂ ಹೆಚ್ಚು ಕಾಲ ಆತನನ್ನು ಥಳಿಸಿ ಆತನ ನಂತರದಲ್ಲಿ ಬಂದಂಥ ಪೊಲೀಸರು ಕೂಡ ಅದರಲ್ಲಿ ಅವರಿಗೆ ಸರಿಯಾದಂಥ ಸ್ಪಂದನೆ ಕೊಡದಲ್ಲಿ ಅವರಿಗೆ ಸರಿಯಾದಂಥ ಚಿಕಿತ್ಸೆ ಕೊಡಿಸ್ತಲೇ ಒಬ್ಬ ವ್ಯಕ್ತಿ ಮೃತ ಆಗಿದ್ದಾನೆ. ಇದರ ಜೊತೆಗೆ ಇಡೀ ದೇಶವ್ಯಾಪಿ ಕಳೆದ 1 ವರ್ಷದಲ್ಲಿ ಹತ್ತತ್ರ 65ಕ್ಕೂ ಹೆಚ್ಚು ಘಟನೆಗಳು ಇಂಥವು ನಡೆದಿದೆ. ಗುಂಪು ತಡೆಗಳು, ದಲಿತರ ಮೇಲೆ ಹಲ್ಲೆಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು ಇತ್ತವು ನಡೆದಿದೆ. ಇವುಗಳೆಲ್ಲವೂ ಕೂಡ ಪ್ರತಿಭಟಿಸತಕ್ಕಂಥದ್ದು ಈ ನಾಗರಿಕ ಆದಂಥ ಸಮಾಜದ ಹಕ್ಕಾಗಿದೆ. ಇದ್ರ ಜೊತೆಗೆ ಪುತ್ತೂರಿನಲ್ಲಿ ನಡೆಯತಕ್ಕಂಥ ಯುವತಿಯ ಮೇಲಿನ ಅತ್ಯಾಚಾರ, ನಂಜನಗೂಡನ ಪ್ರತಾಪ್ನನ್ನು ಬೆತ್ತಲೆಗೊಳಿಸಿರ್ತಕ್ಕಂಥ ಪ್ರಕರಣಗಳೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಹಾಗೇನೆ ಇದೆ. ಇದ್ರ ಜೊತೆಗೆ ಇತ್ತೀಚೆಗೆ ದಾವಣಗೆರೆ ಹೊನ್ನಾಳಿಯಲ್ಲಿ ವಾಟ್ಸಪ್ನಲ್ಲಿ ಧಾರ್ಮಿಕ ಧ್ವಜವನ್ನು ಹಾಕಿದ್ದದನ್ನು ಪಾಕಿಸ್ತಾನ ಧ್ವಜ ಆಗಿದ್ದಂಥ ತಪ್ಪು ಕಲ್ಪನೆಗೆ ಅದನ್ನು ಒಂದು ಗುಂಪು ಹೋಗಿ ನುಗ್ಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಲೇ ಕೊಲೆ ಮಾಡ್ತಕ್ಕಂಥ ಒಂದು ಘಟನೆಗಳು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಸಮಾಜ ಎತ್ತ ಸಾಕ್ತಿದೆ ಅಂತ ಅನಿಸುತ್ತೆ. ಈ ನಿಟ್ಟಲ್ಲಿ ಇವುಗಳೆಲ್ಲವನ್ನೂ ಕೂಡ ಖಂಡಿಸಿ ಈ ಎಲ್ಲಗಳನ್ನು ಇವುಗಳನ್ನು ಖಂಡಿಸಿ ನಾವು ಅಲ್ಪಸಂಖ್ಯಾತ ಒಂದು ದಲಿತರ ಮೇಲೆ ದೌರ್ಜನ್ಯಗಳು ನಿಲ್ಲಬೇಕು. ಸುದ್ದಿಗೋಷ್ಠಿಯಲ್ಲಿ ಜಲಸ್ಪಂದನ ಟ್ರಸ್ಟ್ನ ಮಾಜಿ ಅಧ್ಯಕ್ಷ ಟೋಡಾ ಅಧ್ಯಕ್ಷರು ಸಿವಿ ಶಶಿಧರ್, ರಾಜ್ಯ ರೈತ ಸಂಘ ಕಾರ್ಯದರ್ಶಿ ಬೆನ್ನನಾಯಕನಹಳ್ಳಿ ದೇವರಾಜು, ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಿಮ್ಲಾಪುರ ದೇವರಾಜು, ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ವಿಜಯಕುಮಾರ್, ಮುಖಂಡರಾದ ಮನೋಹರ್, ಶ್ರೀಕಾಂತ್, ಅಲ್ಲಾಪ್ರಕಾಶ್, ಶಂಕರಣ್ಣ, ನೀಲಕಂಠಸ್ವಾಮಿ, ಸಚಿನ್ ಇತರರು ಹಾಜರಿದ್ದರು. ಚಿಂತಾಮಣಿಯ ಮೈಲಾಂಡ್ಲಹಳ್ಳಿ ಕ್ರಾಸ್ ಬಳಿ ಕಾರು ಸಾರಿಗೆ ಬಸ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಸೀಲ್ಕಲ್ ರಾಜ್ಕುಮಾರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾರು ಮತ್ತು KSRTC ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಕಾರಿನಲ್ಲಿದ್ದ ಕುರುಬೂರು ತಾಲೂಕು ಪಂಚಾಯಿತಿ ಸದಸ್ಯ ಸೀಕಲ್ ರಾಜ್ಕುಮಾರ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಮತ್ತಿಬ್ಬರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈಲಾಂಡ್ಲಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ಕಾರು ಮತ್ತು ಸರ್ಕಾರಿ ಬಸ್ ನಡುವೆ ನಡೆದ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿ ಕುರುಬೂರು ತಾಲೂಕು ಪಂಚಾಯಿತಿ ಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯ ಸೀಕಲ್ ರಾಜ್ಕುಮಾರ್ ಅವರಾಗಿದ್ದು ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರಾಗಿದ್ದು ಭಾನುವಾರ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಸ್ವಗ್ರಾಮ ಸೀಕಲ್ನಿಂದ ತಮ್ಮ ಸ್ವಂತ ಕಾರಿನಲ್ಲಿ ಕಾರ್ಯನಿಮಿತ್ತ ಕೋಲಾರಕ್ಕೆ ತೆರಳುತ್ತಿದ್ದ ವೇಳೆ ಕೋಲಾರ ಕಡೆಯಿಂದ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯಿಂದ ಬಂದ KSRTC ಬಸ್ ಮೈಲಾಂಡ್ಲಹಳ್ಳಿ ಕ್ರಾಸ್ ಬಳಿಯ ತಿರುವಿನಲ್ಲಿ ಕಾರಿಗೆ ಡಿಕ್ಕಿ ಹೊಡೆದಿದ್ದು ಡಿಕ್ಕಿಯ ರಭಸಕ್ಕೆ ಕಾರು ಚಲಿಸುತ್ತಿದ್ದ ತಾಲೂಕು ಪಂಚಾಯಿತಿ ಸದಸ್ಯ ಸೀಕಲ್ ರಾಜ್ಕುಮಾರ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿದ್ದ ಯಲಬಗುಂಟೆ ಗ್ರಾಮದ ರಮೇಶ್ ಹಾಗೂ ದೊಡ್ಡಬೊಮ್ಮನಹಳ್ಳಿಯ ಸೊನ್ನೆಗೌಡರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ. ಅಪಘಾತ ನಡೆದ ಕೂಡಲೇ ಸಾರಿಗೆ ಬಸ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಅಪಘಾತದಲ್ಲಿ ಮೃತಪಟ್ಟ ತಾಲೂಕು ಪಂಚಾಯಿತಿ ಸದಸ್ಯ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಹಾಗೂ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತಾಲೂಕಿನ ಎಲ್ಲ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು ಕಾರ್ಯಕರ್ತರು ಪ್ರಾರ್ಥಿಸಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ಟಿಕ್ಟಾಕ್ ಮಾಡಲು ಹೋಗಿ ಯುವಕನೊಬ್ಬ ತನ್ನ ಕತ್ತಿನ ಮೂಳೆ ಮುರಿದುಕೊಂಡು ಸಾವನ್ನಪ್ಪಿದ ಘಟನೆ ಮಾಸುವ ಮುನ್ನವೇ ಕೋಲಾರದ ಯುವತಿಯೊಬ್ಬಳು ಟಿಕ್ಟಾಕ್ ಮಾಡಲು ಹೋಗಿ ಕೃಷಿ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿದ್ದಾಳೆ. ಮನರಂಜನೆಗಾಗಿ ನಮ್ಮನ್ನು ನಾವು ಗುರುತಿಸಿಕೊಳ್ಳುವ ಸಲುವಾಗಿ ಇಂದಿನ ಯುವಜನತೆ ಸೇರಿದಂತೆ ಬಹಳಷ್ಟು ಮಂದಿ ಟಿಕ್ಟಾಕ್ಗೆ ಮೊರೆ ಹೋಗ್ತಿದ್ದಾರೆ. ಆದರೆ ಅತಿಯಾದ ಟಿಕ್ಟಾಕ್ ಕ್ರೇಜ್ನಿಂದ ತನ್ನ ಜೀವವನ್ನೇ ಕಳೆದುಕೊಳ್ಳುತ್ತಿರುವುದಕ್ಕೆ ನಾವು ಅದೆಷ್ಟೋ ಉದಾಹರಣೆಗಳನ್ನು ನೀಡಬಹುದಾಗಿದೆ.
ರಾಜ್ಯದಲ್ಲಿ ಇತ್ತೀಚೆಗೆ ಟಿಕ್ಟಾಕ್ ಮಾಡುವ ಸಂದರ್ಭದಲ್ಲಿ ಯುವಕನೊಬ್ಬ ತನ್ನ ಕತ್ತಿನ ಮೂಳೆ ಮುರಿದುಕೊಂಡು ಸಾವನ್ನಪ್ಪಿದ ಘಟನೆ ಮಾಸುವ ಮುನ್ನವೇ ಕೋಲಾರದಲ್ಲಿ ಯುವತಿಯೊಬ್ಬಳು ಟಿಕ್ಟಾಕ್ ಮಾಡಲು ಹೋಗಿ ಸಾವಿಗೆ ಶರಣಾಗಿದ್ದಾಳೆ. ಮಾಲಾ ಎಂಬ ಯುವತಿ ಅಂತಿಮ ವರ್ಷದ ಡಿಗ್ರಿ ವ್ಯಾಸಂಗ ಮಾಡುತ್ತಿದ್ದು ಆಗಾಗ ಎಲ್ಲರಂತೆ ಟಿಕ್ಟಾಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡುತ್ತಿದ್ದಳು. ಅದೇ ರೀತಿ ಕಳೆದ ಶುಕ್ರವಾರ ಮಾಲಾ ತನ್ನ ಹೊಲದ ಕೃಷಿ ಹೊಂಡದ ಬಳಿ ಟಿಕ್ಟಾಕ್ ಮಾಡಲು ಹೋಗಿ ಆಯತಪ್ಪಿ ಬಿದ್ದಿದ್ದಾಳೆ. ಹತ್ತಿರದಲ್ಲಿ ಕಾಪಾಡಲು ಯಾರೂ ಇಲ್ಲದ ಕಾರಣ ಅಲ್ಲಿಯೇ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ. ಮಗಳು ಹೊಲದ ಕಡೆ ಹೋಗಿ ಬಹಳ ಹೊತ್ತಾದರೂ ಇನ್ನು ಬಂದಿಲ್ಲ ಅಂತ ಗಾಬರಿಗೊಂಡ ಪೋಷಕರು ಹೊಲದ ಬಳಿ ಹೋಗಿ ನೋಡಿದಾಗ ಮೊಬೈಲ್ ಸಮೇತ ಮಾಲ ಕೃಷಿ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿದ್ಲು. ಒಟ್ಟಾರೆ ಈ ಟಿಕ್ಟಾಕ್ ಕ್ರೇಜ್ಗೆ ಬಿದ್ದ ಯುವಕ ಯುವತಿಯರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡು ಪೋಷಕರ ಶೋಕಕ್ಕೆ ಕಾರಣವಾಗುತ್ತಿರುವುದು ದುರಂತವೇ ಸರಿ. ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಜೆಡಿಎಸ್ ಕಾರ್ಯಕರ್ತರು ಹಾಗೂ ವಾಸಣ್ಣ ಅಭಿಮಾನಿ ಬಳಗದ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ಹಾಗೂ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಜೆಡಿಎಸ್ ಕಾರ್ಯಕರ್ತರು ಹಾಗೂ ವಾಸಣ್ಣ ಅಭಿಮಾನಿ ಬಳಗದ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ಹಾಗೂ ರೋಗಿಗಳಿಗೆ ಹಣ್ಣು ಬ್ರೆಡ್ಡು ವಿತರಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ಗುಬ್ಬೆ ಪಟ್ಟಣದ ಗುರು ಧರ್ಮಾತ ಟ್ರಸ್ಟ್ ಮಕ್ಕಳಿಗೆ ನೋಟ್ಬುಕ್ಸ್ ಹಾಗೂ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಿ ಮಾತನಾಡಿದ ಯುವ ಜನತಾದಳದ ಅಧ್ಯಕ್ಷ ವೆಂಕಟೇಶ್, ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಮಕ್ಕಳಿಗೆ ನೋಟ್ಬುಕ್ ವಿತರಿಸುವ ಮೂಲಕ ಸರಳವಾಗಿ ಆಚರಿಸುತ್ತಿದ್ದೇವೆ. ದೇವರು ಅವರಿಗೆ ಆಯುಷ್ಯ ಹಾಗೂ ಆರೋಗ್ಯದ ಜೊತೆ ಉತ್ತಮ ಅಧಿಕಾರ ನಡೆಸುವ ಮೂಲಕ ಬಡವರ ಜೊತೆ ನೂರಾರು ಕಾಲ ಚೆನ್ನಾಗಿ ಇರಲಿ ಅಂತ ಶುಭ ಹಾರೈಸಿದರು. ಸಚಿವರು, ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಆದಂಥ ಜನಪ್ರಿಯ ಸಚಿವರಾದಂಥ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆಯ ಮಾನ್ಯ ಸಚಿವರಾದಂಥ ಎಸ್ಆರ್ ಶ್ರೀನಿವಾಸ್ ರವರ ಹುಟ್ಟುಹಬ್ಬವನ್ನು, 57ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ವಿಶೇಷ ರೀತಿಯಲ್ಲಿ ಈ ಒಂದು ಗುರು ಸೇವಾ ಟ್ರಸ್ಟು ಅನಾಥಾಶ್ರಮದ ಒಂದು ಅನಾಥಾಶ್ರಮಕ್ಕೆ ಬಂದು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ವಾಸಣ್ಣನವರ ಅಭಿಮಾನಿಗಳು ಬಂದು ಒಂದು ವಿಶೇಷವಾಗಿ ಆ ಅನಾಥ ಮಕ್ಕಳಿಗೆ ಬುಕ್ಕು ಮತ್ತು ಕೇಕು ಕಟ್ಟು ಮಾಡಿ ಅವರಿಗೆ ಕೊಡುವ ಮುಖೇನ ಅವರಿಗೆ ಬುಕ್ಕು ಮತ್ತು ಪೆನ್ನು ಕೊಡುವ ಮುಖೇನ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ. ನಮ್ಮ ಜನಪ್ರಿಯ ಸಚಿವರಾದಂಥ ಮಾನ್ಯ ಸಚಿವರಾದಂಥ ಎಸ್ ಆರ್ ಶ್ರೀನಿವಾಸ್ರವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮುಖೇನ ನಾನು ಅವ್ರ ದೇವರಿನಲ್ಲಿ ಬೇಡ್ತೇನೆ. ಇದೇ ಸಂದರ್ಭದಲ್ಲಿ ಕೊಡಿಯಾಲ ಮಹಾದೇವ, ನರಸಿಂಹಮೂರ್ತಿ, ರಾಜಣ್ಣ, ಸೋಮಣ್ಣ, ಮಧು, ಗೋಪಾಲಗೌಡ, ರಘು ಹಾಗೂ ಇತರರು ಪಾಲ್ಗೊಂಡಿದ್ದರು. ಚಿಕ್ಕದೊಂದು ಬ್ರೇಕ್ನ ನಂತರ ನ್ಯೂಸ್ ಮುಂದುವರೆಯುತ್ತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯಲ್ಲಿ ದೊಡ್ಡವಾಳಘಟ್ಟದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಶುದ್ಧ ಏಕಾದಶಿಯ ಪ್ರಯುಕ್ತ ಬ್ರಹ್ಮರಥೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಧುಗಿರಿ ತಾಲೂಕು ಐಡಿ ಹೋಬಳಿಯ ದೊಡ್ಡದಾಳವಟ್ಟದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಶುದ್ಧ ಏಕಾದಶಿಯ ದಿನದಂದು ಒಂದು ವಾರಗಳ ಕಾಲ ಜಾತ್ರೆ ನಡೆಯಲಿದ್ದು ಇಂದು ಬ್ರಹ್ಮರಥೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಒಳ್ಳೆಯ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಾತ್ರೆ ಬಹಳ ವಿಜೃಂಭಣೆಯಿಂದ ದೊಡ್ಡವಾಳಘಟ್ಟ ಕ್ಷೇತ್ರದಲ್ಲಿ ನಡೀತಾ ಇದೆ. ದೇವರ ದರ್ಶನಕ್ಕೆ ನಾನು ಕೂಡ ಬಂದಿದ್ದೇನೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಸಹ ನೊಂದಿದ್ದೀವಿ, ರೈತರಿಗೂ ಸಹ ನೊಂದಿದ್ದಾರೆ. ಮಳೆ ಬೆಳೆ ಕೊರತೆ ಆಗ್ತಾ ಇದೆ. ಈ ಸಾರಿ ಭಗವಂತ ನಮ್ಮ ರೈತರಿಗೆ ಒಳ್ಳೆಯ ಆಶಾದಾಯಕವಾದಂಥ ಬದುಕನ್ನು ಕೊಡಲಿ, ಬೆಳೆ ಬೆಳೆ ಸಮೃದ್ಧಿಯಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿಕೊಂಡಿದ್ದೀನಿ. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ವಿ ವೀರಭದ್ರಯ್ಯನವರು, ಜೆಡಿಎಸ್ ಮುಖಂಡರಾದ ಎಂ ಆರ್ ಜಗನ್ನಾಥ್, ತಾಲೂಕು ದಂಡಾಧಿಕಾರಿಗಳಾದ ನಂದೀಶ್, ಪೊಲೀಸ್ ಸಿಬ್ಬಂದಿ, ಅಪಾರ ಪ್ರಮಾಣದ ಭಕ್ತಾದಿಗಳು, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಈ ವೇಳೆ ಬಂದಂತಹ ಭಕ್ತರಿಗೆ ಪ್ರಸಾದ, ಪಾನಕ, ಅನ್ನ ಸಂತರ್ಪಣೆಯನ್ನು ದೇವಸ್ಥಾನದ ವತಿಯಿಂದ ನೀಡಲಾಯಿತು. ಚಿಂತಾಮಣಿ ತಾಲೂಕಿನ ಉಪ್ಪಾರ್ಲಹಳ್ಳಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದಾಗಿ ಗುಡಿಸಲು ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಗುಡಿಸಲು ಮನೆ ಸಮೇತ ಹಲವು ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಉಪ್ಪಾರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಉಪ್ಪಾರ್ಲಹಳ್ಳಿ ಗ್ರಾಮದ ಸೀನಪ್ಪ ಎಂಬುವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಮನೆಯಲ್ಲಿದ್ದ ದವಸ ಧಾನ್ಯ ಸೇರಿದಂತೆ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಸಾಮಗ್ರಿಗಳು ಮನೆ ಸಮೇತ ಸುಟ್ಟು ಕರಕಲಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ.
ಸಿಲಿಂಡರ್ ಸ್ಫೋಟಗೊಂಡ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಪರಿಣಾಮ ಆಗುವಂತಹ ಅನಾಹುತ ತಪ್ಪಿದಂತಾಗಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್ಕಾರದ ಪ್ರಕಾರ ಗುಡಿಸಲು ಮನೆಗೆ ಸಿಲಿಂಡರ್ ವಿತರಣೆ ಮಾಡಬಾರದು ಎಂಬ ನಿಯಮಾವಳಿಗಳನ್ನು ಗಾಳಿಗೆ ತೂರಿದ ಮುರುಗಮಲ್ಲ ಗ್ರಾಮದ ಎಜಿಪಿ ಗ್ಯಾಸ್ ಏಜೆನ್ಸಿ ಗುಡಿಸಲು ಮನೆಗೆ ಗ್ಯಾಸ್ ವಿತರಣೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. మేము ఇంట్లో ఎవరు లేము సార్, కూలికి వెళ్ళిపోయింటే కూలికి తర్వాత మాకు ఫోన్ వచ్చింది సార్ ఇల్లు అనుకునేసి. మళ్ళీ వాళ్ళు ఫోన్ వేసి పిలిపించిన ఇంకా ఇల్లు అంతా కాలిపోయి అది పోయి గ్యాస్ మీద పడి మళ్ళీ ఆటనింక అవతలకి గ్యాస్ ఫెయిల్ ఉండేది. అందరు గ్యాస్ ఫెయిల్ ఉండలే సార్, ఇక్కడ మాకు ఉండింది గుడిసిల్లే, మాకు ఇంకేమి లే తినే కాదనుకున్నాను. ನೆಲಮಂಗಲದ ಲಯನ್ಸ್ ಕ್ಲಬ್ ಬೆಂಗಳೂರು, ರಾಯಲ್ ಪ್ಯಾಲೇಸ್ ಹಾಗೂ ಡಾಕ್ಟರ್ ಶ್ರೀ ಪ್ರಸಾದ್ ಗುರೂಜಿಯವರ ವಿದ್ಯಾಸಂಸ್ಥೆ ವತಿಯಿಂದ ವನಕಲ್ಲು ಮಠದ ಬಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ನೋಟ್ಬುಕ್ ವಿತರಣೆಯನ್ನು ಮಾಡಲಾಯಿತು. ಲಯನ್ಸ್ ಕ್ಲಬ್ ಬೆಂಗಳೂರು, ರಾಯಲ್ ಪ್ಯಾಲೇಸ್ ಹಾಗೂ ಡಾಕ್ಟರ್ ಶ್ರೀ ಪ್ರಸಾದ್ ಗುರೂಜಿಯವರ ವಿದ್ಯಾಸಂಸ್ಥೆ ವತಿಯಿಂದ ವನಕಲ್ಲು ಮಠದ ಬಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ನೋಟ್ಬುಕ್ ಇನ್ನಿತರ ಸಾಮಗ್ರಿಗಳನ್ನು ಬೆಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಶಿವಕುಮಾರ್ ನೇತೃತ್ವದಲ್ಲಿ ವಿತರಣೆ ಮಾಡಲಾಯಿತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ವನಕಲ್ಲು ಮಠದಲ್ಲಿರುವ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಲಯನ್ಸ್ ಕ್ಲಬ್ ಬೆಂಗಳೂರು, ರಾಯಲ್ ಪ್ಯಾಲೇಸ್ ಹಾಗೂ ಡಾಕ್ಟರ್ ಶ್ರೀ ಪ್ರಸಾದ್ ಗುರೂಜಿ ಮತ್ತು ಸೌತ್ ಇಂಡಿಯಾ ಕ್ವೀನ್ಸ್ ತಂಡ ಸುಮಾರು 225 ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬೇಕಾದ ಪುಸ್ತಕ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಿದರು. ಮಠದ ಆವರಣದಲ್ಲಿ ಸಸಿಗಳನ್ನು ನೀಡುವ ಕಾರ್ಯಕ್ರಮವನ್ನು ವನಕಲ್ಲು ಮಠದ ಪೀಠಾಧ್ಯಕ್ಷ ಬಸವ ರಮಾನಂದ ಸ್ವಾಮೀಜಿ ಹಾಗೂ ಬೆಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಹಾಗೂ ಲಯನ್ಸ್ ಬೆಂಗಳೂರು ರಾಯಲ್ ಪ್ಯಾಲೇಸ್ ಅಧ್ಯಕ್ಷ ಲಯನ್ ಡಾಕ್ಟರ್ ಶಿವಕುಮಾರ್ ಗಿಡಕ್ಕೆ ನೀರನ್ನು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ವನಕಲ್ಲು ಮಠದ ಪೀಠಾಧ್ಯಕ್ಷ ಬಸವ ರಮಾನಂದ ಸ್ವಾಮೀಜಿ, ಮಠದ ಮಕ್ಕಳ ಚಾತುರ್ಯತೆ ಬುದ್ಧಿವಂತಿಕೆಯನ್ನು ಗಮನಿಸಿದ ಕರ್ನಾಟಕ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಇಂದು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಗುಣಮಟ್ಟದ ಹಾಗೂ ಎಲ್ಲ ಶಿಕ್ಷಣ ಸಾಮಗ್ರಿಗಳನ್ನು ಪೂರೈಸಿರುವುದಕ್ಕೆ ಅವರಿಗೆ ಪ್ರೋತ್ಸಾಹ ನೀಡಿದ ಎಲ್ಲ ತಂಡಗಳಿಗೂ ಅಭಿನಂದನೆ ಸಲ್ಲಿಸಿದರು. ಮಕ್ಕಳಿಗೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸಿಕೊಡುವಂಥ ಜವಾಬ್ದಾರಿ ನಮ್ದಿರುತ್ತೆ ಅನ್ನುವಂಥ ಪ್ರಸಾದ್ ಗುರುಜಿಯವರು, ರಘುನಾಥ್ ಗುರುಜಿಯವರು ಹೇಳ್ತಾ ಇದ್ರು. ಅದೇ ಪ್ರಕಾರವಾಗಿ ಅವರ ಒಂದು ಅಂಗವಾಗಿ ಇವತ್ತು ಶಿವಕುಮಾರ್ ಅವರು ಮತ್ತು ಅವರ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಬಂದು ಮಕ್ಕಳಿಗೆ 225 ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯಗಳನ್ನು, ಪುಸ್ತಕ, ಪೆನ್ಸಿಲ್ಲು, ಬ್ಯಾಗು, ಅವರಿಗೆ 2 ಲೈನು 4 ಲೈನು ಎಲ್ಲ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ಆಶ್ರಮದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅಧ್ಯಕ್ಷರು ಒಂದು ಮಾತು ಹೇಳ್ತಾ ಇದ್ರು, ಮಕ್ಕಳಿಗೆ ಉಳ್ಕೊಳ್ಳೋಕೆ ರೂಮಿನ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು, ಆ ಮಾತನ್ನು ಅವರ ಬಾಯಲ್ಲೇ ಕೇಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಶರಣು ಶರಣಾರ್. ನಂತರ ಮಾತನಾಡಿದ ಬೆಂಗಳೂರು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್, ನಮ್ಮ ತಂಡ ಇತ್ತೀಚೆಗೆ ಮಠಕ್ಕೆ ಬಂದಾಗ ಮಠದ ವಾತಾವರಣ ಹಾಗೂ ಮಕ್ಕಳ ನಿರ್ವಹಣೆಗೆ ಇಲ್ಲಿನ ಸ್ವಾಮೀಜಿ ತೋರುತ್ತಿದ್ದ ಪ್ರೀತಿ ಇವೆಲ್ಲವನ್ನೂ ಮನಗಂಡು ನಾವು ಸಹ ನಮ್ಮ ಕೈಲಾದ ಅಳಿಲ್ ಸಹಾಯವನ್ನು ಮಠಕ್ಕೆ ಅರ್ಪಿಸಲು ಯೋಚಿಸಿ ಇಂದು ಎಲ್ಲ ಮಕ್ಕಳಿಗೆ ವರ್ಷಕ್ಕೆ ಬೇಕಾದ ಸಾಮಗ್ರಿಗಳನ್ನು ಪೂರೈಸಿದ್ದು ಮುಂದಿನ ದಿನಗಳಲ್ಲಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡವನ್ನು ಮಕ್ಕಳು ತಂಗುವುದಕ್ಕೆ ನಿರ್ಮಾಣ ಮಾಡಿಕೊಡುವ ಭರವಸೆ ನೀಡಿದರು. ಇವತ್ತು ನಾವು ಮಕ್ಕಳಿಗೆ ಲಯನ್ಸ್ ಕ್ಲಬ್ಬಿಂದ, ರಾಯಲ್ ಪ್ಯಾಲೇಸ್ ಕ್ಲಬ್ಬಿಂದ, ಲಯನಿಂದ ನಾವು ಇವತ್ತು ಬುಕ್ಸ್ ವಿತರಣೆ ಮತ್ತು ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ನಮ್ಮ ಬಸವರಾಮಾನಂದ ಸ್ವಾಮೀಜಿಗಳು ಬೇಕಾದಷ್ಟು ಈ ಆಶ್ರಮದಲ್ಲಿ ಯಾವುದೇ ಥರದ್ದು ಒಂದು ಆಸ್ತಿ ಇಲ್ಲದೆ ಭಾಳ ಶ್ರಮಪಟ್ಟು ಈ ಒಂದು ಆಶ್ರಮ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಮಕ್ಕಳಿಗೆ 223 ಜನ ಮಕ್ಕಳಿಗೆ ನಾವು ಪುಸ್ತಕನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಸ್ವಾಮೀಜಿಯವರು ಇಷ್ಟೆಲ್ಲ ಸೇವೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮದು ಇದೆಲ್ಲ ಒಂದು ಅಳಿಲು ಸೇವೆ. ಈ ಒಂದು ಆಶ್ರಮದ ಪರಿಸ್ಥಿತಿನ ಗುರುತಿಸಿ ನಮ್ಮ ಶ್ರೀ ಪ್ರಸಾದ್ ಗುರುಜಿಯವರು ಇವತ್ತಿನ ದಿವಸ ಅವರು ಟ್ರಸ್ಟಿಂದ ಕೂಡ ನಮಗೆ ಬುಕ್ಸು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಮುಂದೆ ನಾವು ಇಲ್ಲಿ ಒಂದು ರೂಮ್ನ ಕಟ್ಟಿಸೋದಕ್ಕೆ ಒಂದು ವ್ಯವಸ್ಥೆ ಬೇಕು ಮಕ್ಕಳಿಗೆ ಅಂತ ಸ್ವಾಮೀಜಿಯವರು ಹೇಳಿದ್ರು. ಈಗ ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇರೋ ಒಂದು ಸೇವೆಯಲ್ಲಿ ಇದೆಲ್ಲ ಒಂದು ನಾವು ಮಾಡೋವಂಥದ್ದು ಭಾಳ ಸಣ್ಣದು ಅನಿಸ್ಕೊಳುತ್ತೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ಕಟ್ಟೋದಕ್ಕೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದರೆ, ಆ ಖರ್ಚನ್ನ ನಾವು ನಮ್ಮ ರಾಯಲ್ ಪ್ಯಾಲೇಸಿಂದ ನಾವು ಮುಂದಿನ ದಿನದಲ್ಲಿ ನಮ್ಮ ಗೀತಾ ಮೇಡಮ್ ಇದ್ದಾರೆ ಮತ್ತು ನಮ್ಮ ಎಲ್ಲ
ಈ ಸಂದರ್ಭದಲ್ಲಿ ಈ ವರ್ಷದ ದಕ್ಷಿಣ ಭಾರತ ಕ್ವಿನ್ಸ್ 2019 ತಂಡಕ್ಕೆ ಸ್ಪರ್ಧಿಸಿರುವ ರಾಣಿಯರೆಲ್ಲರೂ ಹಾಗೂ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ವನಕಲ್ಲು ಮಠದ ವಿದ್ಯಾರ್ಥಿಗಳ ಜೊತೆ ರಸಪ್ರಶ್ನೆ ಕೇಳುವುದರ ಮೂಲಕ ಮಕ್ಕಳಿಂದ ಬರುವ ಉತ್ತರಕ್ಕೆ ಹಾಗೂ ಚಾತುರ್ಯತೆಗೆ ಮೂಕ ಮಗ್ನರಾದರು. ಇದೇ ಸಂದರ್ಭದಲ್ಲಿ ಹಲವಾರು ಗಣ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಗೀತಾ, ಖಜಾಂಚಿ ಡಾಕ್ಟರ್ ಚಂದ್ರಶೇಖರ್, ಪ್ರದೀಪ್ ಕುಮಾರ್, ಮಂಜುನಾಥ್, ಪದಾಧಿಕಾರಿಗಳಾದ ಶೋಭಾ, ಕಲ್ಪನಾ, ಸುಷ್ಮಿತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೊಳಕಾಲ್ಮೂರಿನಲ್ಲಿ ತಾಲೂಕು ಗುತ್ತಿಗೆದಾರರ ಸಂಘದ ಸರ್ವ ಸದಸ್ಯರ ಸಭೆ ನಡೆಯಿತು. ತಾಲೂಕಿನಲ್ಲಿ ಗುತ್ತಿಗೆದಾರರು ಹಲವಾರು ಉತ್ತಮ ಕಾಮಗಾರಿಗಳನ್ನು ಮಾಡುತ್ತಿರುವುದು ಸಂತೋಷದ ಸಂಗತಿ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಸಾರ್ವಜನಿಕರ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಗುತ್ತಿಗೆದಾರ ಕೆಳಗಳಹಟ್ಟಿ ತಿಪ್ಪೇಸ್ವಾಮಿ ತಿಳಿಸಿದರು. ತಿಪ್ಪೇಸ್ವಾಮಿ ಅವರನ್ನ ಸರ್ವಾನುಮತದಿಂದ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ಕೊಂಡಿದ್ದೆ. ಆತನು ಅಷ್ಟೇ ಬಹಳ ವರ್ಷದಿಂದ ನಮ್ಮ ಜೊತೆ ಇದ್ದುಕೊಂಡು ಬಹಳ ಸೌಮ್ಯವಾದಿ, ಬಹಳ ಅವ್ರಿಗೆ ಏನು ಗೊತ್ತಾ, ಈಸ್ ವೆರಿ ಇನ್ನೋಸೆಂಟ್. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಬಹಳ ಇನ್ನೋಸೆಂಟ್. ಅವ್ರಿಗೆ ನೀವೆಲ್ಲರೂ ಸಹ ಅವ್ರಿಗೆ ಜವಾಬ್ದಾರಿ ಪೂರ್ತಿ ಬಿಡಬಾರ್ದು, ಅವ್ರ ಜೊತೆಗೆ ಇನ್ನೂ ಅವರೇ ಕೇಳ್ಕೊಂಡಿದ್ದು, ನಾವಲ್ಲ. ತಿಪ್ಪೇಸ್ವಾಮಿ ಏನು ಮಾಡಿದ್ರು, ನಾವು ಇದು ಮಾಡಿಕೊಂಡು ನಾವು ಜೊತೆಗಿರಲಿ, ನನಗಿನ್ನೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ, ನಮ್ಮ ಜೊತೆಗೆ ಜೊತೆಯಾಗಿ ಹೋಗ್ತೀವಿ ನಾವು, ನೀವು ಅನ್ಕೊಂಡಂಗೆ ನಾವೆಲ್ಲ ಪೂರ್ತಿ ಇದು ಮಾಡ್ಕೊಂಡು ಇಡೀ ಎಂಟೈರ್ ಬಾಡಿ ಚೇಂಜ್ ಮಾಡಿ, ಹೊಸ ಬಾಡಿ ಮಾಡಿ ಬಾಡಿ, ಹಳೆ ಬಾಡಿ ಬೇಡ, ಹಳೇದು ಬೇಕು, ಹೊಸದು ಬೇಡ, ಈ ಥರ ಎಲ್ಲ ಗೊಂದಲ ಆಗಿದ್ದರಿಂದ ಅವರು ಇಸ್ಮಾಯಿಲ್ ಅಣ್ಣನ ನಾವು ಜೊತೆಗೆ ಇಟ್ಕೊಂಡು ಹೋಗ್ತೀವಿ. ಇಸ್ಮಾಯಿಲ್ ಅಣ್ಣ ಗೌರವಾಧ್ಯಕ್ಷನಾಗಿ ನಾವು ಆರಿಸ್ಕೊ ಇಟ್ಕೊತೀವಿ, ಜೊತೆಗೆ ಇಸ್ಮಾಯಿಲ್ ಅಣ್ಣ ಗೌರವಾಧ್ಯಕ್ಷ ಆಗಿರ್ತಾರೆ. ಮೊಳಕಾಲ್ಮೂರಿನ ಬಿಸಿ ಬಡಾವಣೆಯಲ್ಲಿರುವ ತಾಲೂಕು ಗುತ್ತಿಗೆದಾರರ ಸಂಘದ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ 2019-20 ಸಾಲಿನ ಸರ್ವ ಸದಸ್ಯರ ತುರ್ತು ವಿಶೇಷ ಮಹಾಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿದ್ದು, ಸಂಘದ ಗುತ್ತಿಗೆದಾರರಾದ ಗೌರವಾಧ್ಯಕ್ಷರನ್ನಾಗಿ ಬಿಕೆ ಇಸ್ಮಾಯಿಲ್, ಅಧ್ಯಕ್ಷರನ್ನಾಗಿ ಕೆಳಗಳಹಟ್ಟಿ ತಿಪ್ಪೇಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನುಳಿದ ಉಪಾಧ್ಯಕ್ಷರ ಹಾಗೂ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸುತ್ತೇವೆ ಅಂತ ತಿಳಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಗುತ್ತಿಗೆದಾರರಾದ ಕೆಪಿ ಹೊನ್ನೂರಪ್ಪ, ಎನ್ಐ ಶಿವಕುಮಾರ್, ಕೆಎಂ ಶಿವಮೂರ್ತಿ, ಎಸ್ ಖಾದರ್, ಬಿ ಸತ್ಯನಾರಾಯಣ, ಜಿ ಎ ಜಯಣ್ಣ, ಎಸ್ ಶ್ರೀನಿವಾಸಮೂರ್ತಿ, ಬಿ ಟಿ ತಿಮ್ಮಪ್ಪ, ಆರ್ ಜಿ ಜಯಕುಮಾರ್, ಎನ್ ಬಿ ಗೋವಿಂದಪ್ಪ, ಓ ಪಾಲಯ್ಯ, ಸೈಯದ್ ನಾಜೀರ್ ಅಹಮದ್, ಪಿ ಬಿ ಉಜ್ಜಿನಪ್ಪ ಹಾಗೂ ಇತರರು ಭಾಗವಹಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಇನ್ನರ್ವಿಲ್ ಮಹಿಳಾ ಸಂಘದ ಅಧ್ಯಕ್ಷೆಯಾಗಿ ನಳಿನಿ ಶಾಂತಕುಮಾರ್ ಆಯ್ಕೆಯಾದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಇನ್ನರ್ವಿಲ್ ಮಹಿಳಾ ಸಂಘದ 2019-20 ಸಾಲಿನ ಅಧ್ಯಕ್ಷೆಯಾಗಿ ನಳಿನಿ ಶಾಂತಕುಮಾರ್ ಆಯ್ಕೆಯಾದರು. ವಿಜಯಪುರ ಪಟ್ಟಣದ ಸುಬ್ಬಮ್ಮ ಚನ್ನಪ್ಪ ಸಮುದಾಯ ಭವನದಲ್ಲಿ ಇನ್ನರ್ವಿಲ್ ಮಹಿಳಾ ಸಂಘದ ಪದಾಧಿಕಾರಿಗಳ ಪದಗ್ರಹಣಕ್ಕೆ ಇಡಬ್ಲ್ಯೂ ಜಿಲ್ಲಾಧ್ಯಕ್ಷರಾದ ಲಲನಾ ಮೂರ್ತಿರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ, ನಮ್ಮದೊಂದು ಅಂತಾರಾಷ್ಟ್ರೀಯ ಮಹಿಳಾ ಸಂಸ್ಥೆಯಾಗಿದ್ದು ಈ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳು, ಮಹಿಳೆಯರ ಕಾರ್ಯಕ್ರಮಗಳು, ಇನ್ನು ಅನೇಕ ಕಾರ್ಯಕ್ರಮಗಳು ನಡೆಸಲಾಗುವುದು ಎಂದರು. ಪ್ರೋಗ್ರಾಮ್ಸ್ ಆಗಿರ್ಬೋದು, ಇದೆಲ್ಲ ಮಾಡಿಕೊಂಡಿದ್ದೇವೆ. ನಮ್ಮ ಇಂಡಿಯಾದಲ್ಲಿ ಆ್ಯಕ್ಚುಲಿ 27 ಡಿಸ್ಟ್ರಿಕ್ಟ್ಸ್ ಇದೆ, ಅದರಲ್ಲಿ ನಮ್ಮದು 319 ಅಂತ ನಮ್ಮದು ಡಿಸ್ಟ್ರಿಕ್ಟು, ಅದರಲ್ಲಿ 40 ಕ್ಲಬ್ಗಳಿದೆ, ಅದರಲ್ಲಿ ಇನ್ನರ್ವಿಲ್ ಕ್ಲಬ್ ಆಫ್ ವಿಜಯಪುರ ಕೂಡ ಒಂದು. ಅದರಿಂದ ಇವತ್ತು ಪದಗ್ರಹಣ ಸಮಾರಂಭ ನಡೀತು, ನಾವು ಅದಕ್ಕಾಗಿ ಇಲ್ಲಿ ಬಂದಿದ್ದೇವೆ. ಇವರು ಕೂಡ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನೂತನ ಅಧ್ಯಕ್ಷರಾದ ನಳಿನಿ ಶಾಂತಕುಮಾರ್ ಮಾತನಾಡಿ, 2019-20 ಸಾಲಿನ ಇನ್ನರ್ವಿಲ್ ಮಹಿಳಾ ಸಂಘಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳುತ್ತಾ, ಸ್ನೇಹ ಮತ್ತು ಸೇವೆಗಾಗಿ ಇನ್ನರ್ವಿಲ್ ಗೆಳತಿಯರ ಕೈಗಳು ಜೊತೆಯಾದಾಗ ನಾವು ಹೆಚ್ಚು ಹೆಚ್ಚು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಲು ಸಮರ್ಥರಾಗುತ್ತೇವೆ ಎಂದು ಹೇಳಿದರು. ಈಗ 21 ವರ್ಷದ ಅಧ್ಯಕ್ಷರಾಗಿ ನನ್ನನ್ನು ಇನ್ನರ್ವಿಲ್ ಗೆಳತಿಯರೆಲ್ಲ ಆರಿಸಿದರೆ ನನಗೆ ಈ ಅಧ್ಯಕ್ಷ ಸ್ಥಾನ ತಗೊಳ್ಳೋಕೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಈ ವರ್ಷ ನಮಗೆ ಡಿಸ್ಟ್ರಿಕ್ಟಿಂದ ಜೊತೆದ ವಿ ಕ್ಯಾನ್ ಅಂತ ಟೀಮ್ ಕೊಟ್ಟಿದ್ದಾರೆ, ಅಂದರೆ ಜೊತೆಯಾಗಿ ನಾವು ಸಮರ್ಥರು ಅಂತ. ಹಾಗೆ ಎಲ್ಲರ ಜೊತೆ ಇನ್ನರ್ವಿಲ್ ಗೆಳತಿಯರ ಜೊತೆ ಎಲ್ಲ ಸೇರಿ ಸಮಾಜಮುಖಿ ಸೇವೆಯನ್ನು ಮಾಡೋಕ್ಕೆ ನಾನು ಇಚ್ಛಿಸ್ತೀನಿ. ಹೆಣ್ಮಕ್ಳ ಬಗ್ಗೆ ಮತ್ತು ಗೌರ್ಮೆಂಟ್ ಸ್ಕೂಲ್ದು ಅಭಿವೃದ್ಧಿ ಆ ಥರ ಎಲ್ಲ ಯೋಚನೆ ಹಾಕೊಂಡಿದ್ದೀನಿ. ಅದೆಲ್ಲ ನಮ್ಮ ಇನ್ನರ್ವಿಲ್ ಸಹಕಾರ ಮತ್ತು ಕಿಚನ್ಪುರದ ಊರಿನ ಜನತೆಯ ಸಹಕಾರದಿಂದ ಚೆನ್ನಾಗಿ ಮಾಡಿಕೊಂಡು. ಆರೋಗ್ಯ ಹಾಗೂ ಶೈಕ್ಷಣಿಕ ಮತ್ತು ಹೆಣ್ಣು ಮಕ್ಕಳ ಸಾಮರ್ಥ್ಯ, ಆತ್ಮವಿಶ್ವಾಸ ಬಲಗೊಳಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಹಕಾರ ನೀಡುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿಯಾಗಿ ಶೀಲಾ ರಾಣಿ ಸುರೇಶ್ ಆಯ್ಕೆಯಾದರು. ಈ ಸಮಯದಲ್ಲಿ ಪಟ್ಟಣದ ಕೆಲ ಸರ್ಕಾರಿ ಶಾಲೆಗೆ ನೋಟ್ ಪುಸ್ತಕಗಳು, ಬ್ಯಾಗ್ಗಳು, ಅಂಧರ ಶಾಲೆಗೆ ಫ್ಯಾನ್, ಇನ್ನಿತರ ವಸ್ತುಗಳನ್ನು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಶೀಲಾ ರಾಣಿ ಸುರೇಶ್, ಭಾರತಿ ರಾಜು, ಚಂದ್ರಕಲಾ ನರೇಂದ್ರ, ಆಶಾ ಶೈಲೇಂದ್ರ,
ವಾಣಿಶ್ರೀ ವಿಶ್ವನಾಥ್, ಪ್ರೀತಿ ಮಹೇಶ್, ಸುಚಿತ್ರ ರಾಜಶೇಖರ್, ಮಿಠಾಯಿ ಶಾಂತಕುಮಾರ್, ನಿವೃತ್ತ ಮುಖ್ಯಾಧಿಕಾರಿ ಶಿವಕುಮಾರ್, ವಿಶ್ವನಾಥಯ್ಯ ಇತರರು ಹಾಜರಾದರು. ಚಿಂತಾಮಣಿಯಲ್ಲಿ ಸರ್ಕಾರಿ ರಜಾ ದಿನದಂದು ಎಆರ್ಟಿಒ ಅಧಿಕಾರಿ ನಾಗರೆಡ್ಡಿ ಹಾಗೂ ತಂಡ ಕಾರ್ಯಾಚರಣೆ ನಡೆಸಿ ಪರವಾನಗಿ ಇಲ್ಲದ ಖಾಸಗಿ ಬಸ್ಸೊಂದನ್ನು ಜಪ್ತಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿಯಲ್ಲಿ ಸರ್ಕಾರಿ ರಜಾ ದಿನದಂದು ಆರ್ಟಿಒ ಅಧಿಕಾರಿಯಾದ ನಾಗರೆಡ್ಡಿ ಹಾಗೂ ತಂಡ ಕಾರ್ಯಾಚರಣೆ ನಡೆಸಿ ಪರವಾನಗಿ ಇಲ್ಲದ ಖಾಸಗಿ ಬಸ್ಸೊಂದನ್ನು ಹಿಡಿದು ನಗರದ ಸರ್ಕಾರಿ ಬಸ್ ಡಿಪೋ ಒಳಗಡೆ ಹಾಕುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಚಿನ್ನಸಂದ್ರ ಬಳಿ ಇರುವ ಬೈಪಾಸ್ ಬಳಿ ಆರ್ಟಿಒ ಅಧಿಕಾರಿಯಾದ ನಾಗರೆಡ್ಡಿ ಹಾಗೂ ತಂಡ ಬೆಂಗಳೂರು ಕಡೆಯಿಂದ ಆಂಧ್ರಪ್ರದೇಶದ ಬಿ ಕೊತ್ತಕೋಟ ಹಾಗೂ ಮದನಪಲ್ಲಿ ಹೋಗುವ ಆಂಧ್ರ ಸರ್ಕಾರಿ ಬಸ್ಸು ನಗರಕ್ಕೆ ಬಾರದೆ ಬೈಪಾಸ್ ಮೇಲೆ ಹೋಗುತ್ತಿದ್ದನ್ನು ಕಂಡು ಕಾರ್ಯಾಚರಣೆ ನಡೆಸಿ ಬಸ್ ಸೀಸ್ ಮಾಡಿ ಚಾಲಕನಿಗೆ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಚಿಂತಾಮಣಿ ನಗರಕ್ಕೆ ಆಂಧ್ರ ಸರ್ಕಾರಿ ಬಸ್ಸುಗಳು ಬರದೇ ಹೋದ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಆರ್ಟಿಒ ಅಧಿಕಾರಿಯಾದ ನಾಗರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಖಾಸಗಿ ಬಸ್ಸುಗಳು ಪರವಾನಗಿಯಿಂದೆ ಓಡಾಡ್ತಾ ಇದ್ದಾವೆ ಅಂತೇಳಿ ಹಲವಾರು ದೂರುಗಳು ಬರ್ತಾನೆ ಇದ್ವು. ಸೊ ನಾನು ಈಗ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿ ನಿನ್ನೆ ಯಾರಿಗೂ ತಿಳಿಸಿದೆ. ನಾನು ಯಾರಿಗೂ ತಿಳಿಸಿಲ್ಲ. ನಾನು ಚಿಂತಾಮಣಿಯಲ್ಲಿ ಆಲ್ಟ್ ಮಾಡಿದೆ. ರಾತ್ರಿನೂ 8 ಗಂಟೆವರೆಗೂ 8:30 ಕಾರ್ಯಾಚರಣೆ ಮಾಡಿದೆ. ಆದರೆ ರಾತ್ರಿ ಯಾವ ಬಸ್ಸನ್ನೂ ಹೊರಡಲಿಲ್ಲ. ಚಿಂತಾಮಣಿ ಬಸ್ ಡಿಪೋದಲ್ಲಿ ಹಾಕಿದ್ದೀನಿ. ಸೊ ಈ ಥರ ಸಾರ್ವಜನಿಕರಿಗೆ ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇದ್ದರೂ ಕೂಡ ಈ ಬಸ್ ಮಾಲೀಕರು ಈ ಡ್ರೈವರ್ಸ್ ಒಂದು ಈ ಥರ ಜನರ ಮಿಸ್ಯೂಸ್ ಮಾಡಿಕೊಂಡು ಜನರಿಗೆ ಮಿಸ್ಗೈಡ್ ಮಾಡಿಕೊಂಡು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದೆ. ಪರ್ಮಿಟ್ ಇದೆಯಾ ಇಲ್ವಾ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಜನಗಳಿಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇದೆಯಾ ನಾವು ಹತ್ತೀವಿ ಅಷ್ಟೇ ಅವ್ರಿಗೆ ಗೊತ್ತಾಗೋದು. ಇವರು ಬಸ್ ಪರ್ಮಿಟ್ ರಿನಿವಲ್ ಆಗಿಲ್ಲ ಅಥವಾ ಇದೆಯೋ ಇಲ್ವೋ ಪರಿಶೀಲನೆ ಮಾಡಿ ಇವ್ರ ಮೇಲೇನೋ ಗುರುತಿರೋ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಿರ್ವಹಿಸೋದು ಬಿಟ್ಟು ಈ ಥರ ಆರ್ ಟಿ ಒ ಇದ್ದರೆ ಮಾತ್ರ ರಸ್ತೆಗೆ ಬರೋಲ್ಲ. ಆರ್ ಟಿ ಒ ಗಾಡಿ ಹರಿಸಿ ರದ್ದು ಮಾಡ್ತೀನಿ. ರದ್ದು ಅಂದರೆ ಅಮಾನತ್ ಮಾಡಿ 15 ದಿವಸ ಆದ ನಂತರನೇ ಅವ್ರು ಪರ್ಮಿಟ್ ಇದ್ದರೆ ತರಲಿ, ಪರ್ಮಿಟ್ ಇದ್ದರೆ ತರಲಿ, ಪರ್ಮಿಟ್ ಇದ್ದರೆ ಓಡಿಸ್ಲಿ, ಪರ್ಮಿಟ್ ಇಲ್ಲದೆ ಇರೋವೆಲ್ಲ ಯಾಕೆ ಓಡಿಸ್ಬೇಕು. ಇಷ್ಟೆಲ್ಲ ಘಟನೆಗಳು. ಈಗ ಒಂದು ಬಸ್ ನಾನೇ ಬೆಳಗ್ಗೆ ಸೀಸ್ ಮಾಡಿದ್ದೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.